ब्रेकिंग न्यूज़ बरता है नोड़ ऐन अंत बेंगलूरिनल्लि साहस सिंह विष्णुवर्धन प्रतिमेये मायवागिबिट्टिदे मागडी रोड टोल गेट वृत्तदल्लिद्दंतह प्रतिमे रात्रोरात्रि यारो अदन्न होत्तोय्दिद्दारे अंतकंत माहिति हागागि स्थळदल्लि ईग दादा विष्णुवर्धन रवर अभिमानिगळेल्लरू कूड सेरिद्दारे ओंदु रीति होराटक्के अवरु कूतिद्दारे एल्लि होयितु यार तगोंडु होद्रु अल्लि सीसीटीवी एनादरू इदेया एनु एत्त अंतकंत नोडबेकु बट इदु मागडी रोड ना टोल बळी इरतक्कंत विष्णुवर्धन रवर प्रतिमे सो विष्णुवर्धन अभिमानी दौड़ मटदली दौड़ संख्य सेरीरतकंतना तावी गमनस्ता निन्ने रात्रि विष्णुवर्धन प्रतिमे मायवागिदे अंतकंतदु सद्य के गोत्तागिरुवंतह माहिति बेळगे बंद नोड़े प्रतिमेने इल्ला सो इदरिंद यार एत्तुकोंडोगिदारे एनु एत्त इवरन्न पत्ते हच्चबेकु अंतन्बिट्टु नोडि अल्लि एत्तुकोंडोगिरोदेल्ल आ पुडियागिरोदु आ कल्लु पुडियागिरोदु अवेल्लवन्न कूड तोरिस्ता इद्दीवि इदे जागदल्ले विष्णुवर्धन रवर प्रतिमे इद्दद्दु ಈ ಜಾಗದಲ್ಲಿ ವಿಷ್ಣುವರ್ಧನ್ ಪ್ರತಿಮೆ ಓಕೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅದೇ ಸ್ಥಳದಿಂದ ನನ್ನ ಜೊತೆ ಇವಾಗ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ನರಸಿಂಹಮೂರ್ತಿ ಇದುವರೆಗೆ ಸಿಕ್ಕಿರುವಂತಹ ಮಾಹಿತಿ ಏನು ರಾತ್ರಿ ಇದ್ದ ಪ್ರತಿಮೆ ಬೆಳಗ್ಗೆ ಇಲ್ಲ ಅಂತಂದ್ರೆ ಅರ್ಥ ಏನು ಅಲ್ಲಿ ಯಾವುದು ಸುತ್ತಮುತ್ತ ಸಿಸಿಟಿವಿ ಕ್ಯಾಮ್ ಇಲ್ವಾ ಪೊಲೀಸರು ಬಂದಿದ್ದಾರಾ ಏನಿದೆ ಈಗ ಸದ್ಯಕ್ಕೆ ಇದರ ಬಗ್ಗೆ ಮಾಹಿತಿ ಅರವಿಂದ ಕಳೆದ 2 ವರ್ಷಗಳ ಹಿಂದೆ ಅಂದ್ರೆ ಈ ಒಂದು ಮಾಗಡಿ ರೋಡ್ನ ಟೋಲ್ ಗೇಟ್ ಏನಿತ್ತು ಆ ಟೋಲ್ ಗೇಟ್ ಅಂಡರ್ ಪಾಸ್ ಮೇಲ್ಭಾಗದಲ್ಲಿ ಸಹಸಸಿಂಹ ವಿಷ್ಣುವರ್ಧನ್ ರವರ ಒಂದು ಪುತ್ತಳಿಯನ್ನ ಇಲ್ಲಿ ಪ್ರತಿಷ್ಠಾಪಿಸುವ ಕೆಲಸವನ್ನ ಮಾಡಲಾಗಿತ್ತು ಮೊದಲಿಗೆ ಆ ಪುತ್ತಳಿಯನ್ನ ತೋರಿಸ್ತೀವಿ ಅಂದ್ರೆ ಈಗ ಆ ಪುತ್ತಳಿ ಏನಿದೆ ಆ ಪುತ್ತಳಿ ರಾತ್ರೋರಾತ್ರಿ ಸಂಪೂರ್ಣವಾಗಿ ಇಲ್ಲದಾಗಿದೆ ಅಂದ್ರೆ ಯಾರೋ ಕಿಡಿಗೇಡಿಗಳು ಈ ಪುತ್ತಳಿಯನ್ನ ಇಲ್ಲಿಂದ ತೆಗೆದುಕೊಂಡು ಹೋಗಿದ್ದಾರೆ ಅದನ್ನ ಧ್ವಂಸ ಮಾಡಿದ್ದಾರೆ ಅಂತ ಹೇಳಿ ಸಾಕಷ್ಟು ಅಭಿಮಾನಿಗಳು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಯಾಕಂತ ಹೇಳಿದ್ರೆ ಕಳೆದ ಅಂದ್ರೆ ರಾತ್ರಿ ಅಂದ್ರೆ ಒಂದು ವಾರದಿಂದ ಒಂದು ರೀತಿ ಗುಸುಗುಸು ಪಿಸುಪಿಸು ಈ ರೀತಿಯಾದಂತ ಮಾತುಗಳು ಬರ್ತಿತ್ತು ಹೀಗಾಗಿ ಎಲ್ಲೋ ಒಂದು ಕಡೆ ಇಲ್ಲಿ ಬೇಕು ಅಂತ ಹೇಳಿ ಇಲ್ಲಿ ಸ್ಥಳಾಂತರ ಮಾಡಿದ್ದಾರೆ ಇಲ್ಲಿ ಕಿತ್ತುಕೊಂಡು ಹೋಗಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಅಭಿಮಾನಿಗಳು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಬೆಳಂಬೆಳಗ್ಗೆ ವಿಚಾರ ಗೊತ್ತಾದ ತಕ್ಷಣ ಸಾಕಷ್ಟು ಅಭಿಮಾನಿಗಳು ಇಲ್ಲಿ ಸೇರುವ ಕೆಲಸವನ್ನ ಮಾಡಿದ್ದಾರೆ ಅವರು ಒಂದು ರೀತಿ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ವಿಷ್ಣು ಅಭಿಮಾನಿಗಳು ಬಂದಿದ್ದಾರೆ ಯಾಕಂತ ಹೇಳಿದ್ರೆ ಅವರು ಇಲ್ಲ ವಿಷ್ಣುವರ್ಧನ್ ರವರ ಪುತ್ತಳಿಯನ್ನ ಮರು ಪ್ರತಿಷ್ಠಾಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸೂಚನೆಯನ್ನ ಕೊಡ್ತಿದ್ದಾರೆ ಇಲ್ಲಿ ಆಕ್ರೋಶವನ್ನ ಹೊರಹಾಕಿ ಧಿಕ್ಕಾರವನ್ನ ಕೂಗುವ ಕೆಲಸವನ್ನ ಮಾಡುತ್ತಿದ್ದಾರೆ ಹೀಗಾಗಿ ಎಲ್ಲೋ ಒಂದು ಕಡೆ ಈ ವಿಷ್ಣುವರ್ಧನ್ ರವರ ಪುತ್ತಳಿ ಏನಿತ್ತು ಅದನ್ನ ಏಕೆ ಹೀಗೆ ಏಕಾಏಕಿ ಧ್ವಂಸವನ್ನ ಮಾಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಆಕ್ರೋಶ ಹೊರಹಾಕ್ತಿದ್ದಾರೆ ಪೊಲೀಸರು ಕೂಡ ಸ್ಥಳದಲ್ಲಿ ಬಂದು ಇಲ್ಲಿ ಪ್ರತಿಭಟನಾಕಾರರು ಯಾರಿದ್ದಾರೆ ವಿಷ್ಣುವರ್ಧನ್ ಅಭಿಮಾನಿಗಳು ಯಾರಿದ್ದಾರೆ ಅವರೆಲ್ಲರನ್ನ ಸಹ ಮಾತನಾಡಿಸುವ ಕೆಲಸವನ್ನ ಮಾಡಲಾಗ್ತಿದೆ ಹೀಗಾಗಿ ಇಲ್ಲಿ ಒಂದಷ್ಟು ಅಭಿಮಾನಿಗಳು ಇದ್ದಾರೆ ಅವರನ್ನ ಮಾತಾಡಸಣ ಅವರಿಗೆ ಅವರನ್ನ ಕೇಳಣ ಏನು ಹೇಳ್ತಾರೆ ಅಂತ ಹೇಳಿ ಅಭಿಮಾನಿಗಳು ಸರ್ ಹೇಳಿ ಈಗ ಪುತ್ತಳಿಯನ್ನ ಏಕೆ ಹೀಗಾಯ್ತು ಈ ವಿಚಾರ ಯಾಕೆ ಈ ತರ ಆಯ್ತು ಅಂದ್ರೆ ಅವರ ಸೊತ್ತು 11 ವರ್ಷ ಆಯ್ತು 11 ವರ್ಷದಿಂದ ಅವರು ಸೊತ್ತಗೂ ಇದ್ದಗೂ ನೋವು ಓದಗೂ ನೋವು ಕೊಡ್ತಾರೆ ಇಂತ ಜನ ನಾನು ಎಲ್ಲೂ ನೋಡಿಲ್ಲ ಸರ್ ಈ ಬೇರೆ ಬೇರೆ ಭಾಷೆಗಳಲ್ಲಿ ಒಬ್ಬರಿಗೊಬ್ಬರು ಬೆಳೆಸ್ಕೊಂತಾರೆ ಇಲ್ಲಿ ಅವರು ಇದ್ದಗೂ ನೋವು ಕೊಟ್ಟರು ಇವಾಗ ಓದಗೂ ನೋವು ಕೊಡ್ತಾರೆ ಇಂತ ಕನ್ನಡ ಜನತೆಗೆ ಇಂತ ದಿಗ್ಗಜನಿಗೆ ಕನ್ನಡದಲ್ಲಿ ಹಿರಿಯ ನಟದಲ್ಲಿ ರಾಜಕುಮಾರ ಸ್ಥಾನ ಇದ್ರೆ ವಿಷ್ಣುವರ್ಧನ ಸ್ಥಾನ ಅಂತರು ಆದರೆ ವಿಷ್ಣುವರ್ಧನ ಈ ತರ ಅನ್ಯಾಯ ಮಾಡ್ತಿರೋದು ಇದು ಕರ್ನಾಟಕದಲ್ಲಿ ಇದು ಮೊಟ್ಟ ಮೊದಲ ಬಾರಿಗೆ ಇದು ಎರಡನೇ ಬಾರಿಗೆ ಅವ್ರು ಇದ್ದಗೂ ನೋವು ಓದಗೂ ನೋವು ಇಂಥ ಬಾಳು ಬಾಳಕ್ಕಿಂತ ಸಾಯಿ ಮೇಲು ಗಾಂಡುಗಳು ಬಾಳು 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 ರಾಜಕುಮಾರ್ ಈ ತರ ಮಾಡಿದ್ರೆ ಬಿಡ್ತಿದ್ರ ಅದು ವಿಷ್ಣುವರ್ಧನ ಕೇಳೋರಿಲ್ಲ ಹೇಳೋರಿಲ್ಲ ಅಂದ್ಬಿಟ್ಟು ರಾಜಕೀಯದವರು ಸಪ್ಪಟ್ಟು ಇದಕ್ಕೆ ಹಲವಾರು ಕೈಗಳು ಬೆಳಕಿದೆ ಯಾಕೆ ಈ ತರ ಮಾಡ್ತಾರೆ ಒಬ್ಬ ಮಹಾನ್ ನಟನಿಗೆ ಒಳ್ಳೆ ಇವತ್ತು ಕನ್ನಡ ಕುಲ ಕೋಟಿ ಹೆಣ್ಣು ಮಕ್ಕಳು ಕೈಯತ್ತು ಮುಗಿಯುವ ನಟ ಯಾವನು ಮಾತಾಡ ಕಾಲ ಇದರ ಬಗ್ಗೆ ವಿಷ್ಣುವರ್ಧನ್ ಬಗ್ಗೆ ಇಂತ ನಟನಿಗೆ ಇಂತ ಸ್ಮಾರಕಕ್ಕೆ ಇಷ್ಟು ದಿನ ಇಲ್ಲಿತ್ತು ನಾಳೆ ಅವರದು 11ನೇ ವರ್ಷದ ಪುಣ್ಯತಿಥಿ ಕಾರ್ಯಕ್ರಮ ಬರುವಾಗ ಆ ಟೈಮಲ್ಲಿ ಇಂಥ ಕೆಲಸ ಮಾಡಿದ್ದಾರೆ ಇಂಥ ಕೆಲಸ ಮಾಡೋದು ಯಾಕೆ ನ್ಯಾಯನಾ ಇದು ಧರ್ಮನಾ ಯಾರೇ ಆಗಲಿ ಇಂಥ ಮಾಡಿರೋರು ಹುಟ್ಟು ಲೋಫರ್ಗಳೆಲ್ಲ ತಂದೆ ತಾಯಿಗೂ ಅಂತ ಹುಟ್ಟಿಲ್ಲ ಅವರು ಬೆರಕೆ ಕೊಡ್ತಾನೆ ಮಕ್ಕಳು ಇಂಥ ಕೆಲಸ ಮಾಡಿರೋದು ಇದಕ್ಕೆ ನಾನು ಅಂತ ಬಂದರೆ ಅವ್ರಿಗೆ ಹೆಂಗಂತ ಇವತ್ತು ಮೂಲ ಮೂಲೆಯಲ್ಲೂ ಕರ್ನಾಟಕದಲ್ಲಿ ಎಲ್ಲೆಲ್ಲೂ ಹುಟ್ಟಿದಬ್ಬ ಪುಣ್ಯ ಸ್ಮರಣೆ ಕಾರ್ಯಕ್ರಮ ಅವ್ರದ್ದು ಹುಟ್ಟಿದಬ್ಬ ಆಚರಣೆ ಮಾಡ್ತಾರೆ ಒಳ್ಳೆ ಹಬ್ಬದ ಥರ ಮಾತಾಡ್ತಾರೆ ಈ ಥರ ಮಾಡುವಾಗ ಅನ್ಯಾಯ ಅಲ್ವ ಸಾ ಇದನ್ನ ಯಾರು ಹೇಳೋರಿಲ್ಲ ಅದು ಕೇಳೋರಿಲ್ವಾ ಇದು ಸೋಮಣ್ಣರು ನಿಜವಾಗ್ಲು ನಿಂತ್ಕೊಂಡು ವಸತಿ ಸಚಿವ ಆಗಿದ್ರು ಅವ್ರ ಮುಂದೆ ನಿಂತ್ಕೊಂಡು ಇದೇ ಸ್ಥಾನದಲ್ಲಿ ಇದೇ ಜಾಗದಲ್ಲಿ ಬಗೆಹರಿಸ್ಕೊಟ್ರೆ ಅವ್ರ ಸ್ಥಾನ ಗೌರವ ಮಾನ್ಯತೆ ಉಳಿತದೆ ಅನ್ಯಾಯ ಆಗಿದೆ ದಯವಿಟ್ಟು ಮಾನ್ಯತೆ ಉಳಿಸಿ ರಾತ್ರಿ ಯಾಕೆ ಖಾಲಿ ಆಯ್ತು ಸರ್ ಗಮನಿಸಬಹುದು ಇನ್ನು ಆಕ್ರೋಶ ಏನಿದೆ ಅದು ಸಾಕಷ್ಟು ಸಂಖ್ಯೆಯಲ್ಲಿ ಹೊರಹಾಕ್ತಿರೋದನ್ನ ಗಮನಿಸಬಹುದು ಅರವಿಂದ್ ಪೊಲೀಸರು ಅವರನ್ನ ಸಮಾಧಾನ ಮಾಡುವ ಕೆಲಸವನ್ನ ಮಾಡ್ತಿದ್ದಾರೆ ಅಭಿಮಾನಿಗಳು ಎಲ್ಲ ಒಂದ್ ಕಡೆ ಅವರ ಆಕ್ರೋಶ ಏನಿದೆ ಅದು ಕಟ್ಟೆ ಒಡೆದಿದೆ ಏಕಾಏಕಿ ಈ ಪುತ್ತಳಿಯನ್ನ ಧ್ವಂಸ ಮಾಡಿ ಇಲ್ಲಿಂದ ತೆಗೆದುಕೊಂಡು ಹೋಗುವ ಕೆಲಸವನ್ನ ಯಾಕೆ ಮಾಡಿದ್ರು ಅಂತ ಹೇಳಿ ಮತ್ತೊಬ್ಬರು ಅಭಿಮಾನಿ ಇದ್ದಾರೆ ಅವರನ್ನ ಮಾತಾಡ್ಸೋಣ ಸರಿ ಹೇಳಿ ಯಾವ ಕಾರಣಕ್ಕೋಸ್ಕರ ಪುತ್ತಳಿ ತೆಗೆದಿದ್ದಾರೆ ಯಾರು ಏನೇ ನಾವು
ನಾವು ಸಣ್ಣ ಹುಡುಗರಿಂದ ಮನುಷ್ಯನ ಬಾಲ ಪ್ರೀತಿಯಿಂದ ವಿಶ್ವಾಸದಿಂದ ಇದು ಮಾಡಿದ್ವಿ ಅಕಸ್ಮಾತ್ ಆಗ ಮನುಷ್ಯ ಏನು ದ್ರೋಹ ಮಾಡಿದ ಯಾರ ಬಗ್ಗೆ ಯಾರಿಗೆ ಇದು ಮಾಡಕ್ಕೆ ಹೋಗಲ್ಲ ಪಾಪ ಮನುಷ್ಯ ಆ ಮನುಷ್ಯನಿಂದ ಆಯ್ತು ಅವರದ ಆಯ್ತು ಅಂತ ವ್ಯಕ್ತಿಗೆ ಇಂತ ಕೆಲಸಗಳೆಲ್ಲ ಮಾಡಿದ್ರೆ ಭಗವಂತ ಒಪ್ತಾನೆ ನನಗೆ ನಿಮಗೆಲ್ಲ ಒಳ್ಳೇದು ಮಾಡ್ತಾನ ಅಂತ ಯಾವ ಕಾರಣಕ್ಕೆ ಒಳ್ಳೇದಲ್ಲ ನಾಶನ ನಾಶನ ಆಗೋಯ್ತೀರಾ ಹಾಳಾಗೋಯ್ತೀರಾ ಸತ್ಯ ಸತ್ಯ सर नर गुणशेखर अंत हाद वार स्वामी हर हम नावेलू हम इंद बालगंगा सर्कल इले बंद बालगंगा बरबूंतर फैन हमी ना मतडी बंदी इंदा बालगंगा स्टाचू इटिबिटो अली नम शिफ्टी को ना ताम सर नईट नईटी तादे तुम अणियाल सर हाँ सर ಅಭಿಮಾನಿಗಳು ಆಕ್ರೋಶವನ್ನ ಹೊರಹಾಕ್ತಿರೋದು ಅರವಿಂದ್ ಎಲ್ಲೋ ಒಂದು ಕಡೆ ಈ ಒಂದು ಸ್ಟ್ಯಾಚು ಏನಿದೆ ಸ್ಟ್ಯಾಚುವನ್ನ ತೆಗೆದಿರೋದು ಅಭಿಮಾನಿಗಳ ಒಂದು ರೀತಿ ಅವರ ಕೋಪ ಆಕ್ರೋಶಕ್ಕೆ ಕಾರಣವಾಗಿದೆ ರಾತ್ರೋರಾತ್ರಿ ಸ್ಟ್ಯಾಚುವನ್ನ ತೆಗೆಯೋ ನೆಸೆಸಿಟಿ ಏನಿತ್ತು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಪ್ರತಿಭಟನೆಯನ್ನ ಮಾಡುತ್ತಿರೋದು ಆಕ್ರೋಶವನ್ನ ಆಗ್ತಿರೋದು ಅದರ ಜೊತೆಗೆ ಧಿಕ್ಕಾರವನ್ನ ಕೂಗ್ತಿರೋದು ಅಭಿಮಾನಿಗಳ ಮಾತನ್ನ ಕೇಳ್ತಾ ಇದ್ದರೆ ನರಸಿಂಹಮೂರ್ತಿ ಯಾರು ತೆಗೆದಿದ್ದಾರೆ ಯಾವ ಕಾರಣಕ್ಕೆ ತೆಗೆದಿದ್ದಾರೆ ಅಂತ ಅವರಿಗೆ ನಾವು ಗೊತ್ತಿರೋ ಹಾಗಿದೆ ಅರವಿಂದ ಒಂದು ಕಳೆದ ಒಂದು ವಾರದಿಂದ ಅದನ್ನ ತೋರಿಸುವ ಪ್ರಯತ್ನವನ್ನ ಮಾಡ್ತೀನಿ ಅಂದ್ರೆ ಈ ಒಂದು ಸರ್ಕಲ್ ಏನಿದೆ ಅಂದ್ರೆ ಟೋಲ್ ಗೇಟ್ ನ ಸರ್ಕಲ್ ಇದಕ್ಕೆ ಬಾಲಗಂಗಾಧರನಾಥ ಸ್ವಾಮೀಜಿ ಸರ್ಕಲ್ ಅಂತ ಹೇಳಿ ಹೆಸರನ್ನ ಇಡಲಾಗಿದೆ ಅಂದ್ರೆ ಈಗ ಇರುವ ವಿಷ್ಣುವರ್ಧನ್ ರವರ ಸ್ಟ್ಯಾಚು ಏನಿದೆ ಆ ಸ್ಟ್ಯಾಚು ಪಕ್ಕದಲ್ಲಿ ಅಂದ್ರೆ ಆ ಸ್ಟ್ಯಾಚು ಇದ್ದಂತ ಜಾಗದಲ್ಲಿ ಬಾಲಗಂಗಾಧರನಾಥ ಸ್ವಾಮೀಜಿ ಅವರ ಸ್ಟ್ಯಾಚುವನ್ನ ಇಡಬೇಕು ಅನ್ನೋ ನಿಟ್ಟಿನಲ್ಲಿ ಮಾತುಕತೆ ಆಗಿತ್ತು ಹೀಗಾಗಿ ಈಗಿರುವ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಗಳ ಜೊತೆ ವಿಷ್ಣುವರ್ಧನ್ ಅಭಿಮಾನಿಗಳು ಒಂದು ಸುತ್ತಿನ ಮಾತುಕತೆಯನ್ನ ನಡೆಸಿದ್ರು ಅಂದ್ರೆ ಇದೇ ಟೋಲ್ ಗೇಟ್ ಸರ್ಕಲ್ನಲ್ಲಿ ವಿಷ್ಣುವರ್ಧನ್ ರವರ ಪ್ರತಿಮೆಗೆ ಬೇರೆ ಕಡೆ ಸ್ಥಳಾವಕಾಶವನ್ನ ಮಾಡ್ಕೊಡ್ತೀವಿ ಅಲ್ಲಿ ಬಾಲಗಂಗಾಧರ ಸ್ವಾಮೀಜಿ ಸ್ಟ್ಯಾಚುವನ್ನ ಇಡ್ತಾರೆ ಅನ್ನೋ ನಿಟ್ಟಿನಲ್ಲಿ ಮಾತುಕತೆಗಳು ನಡೆದಿತ್ತು ಅನ್ನೋ ಒಂದು ಮಾತು ಕೇಳ ಬರ್ತಿದೆ ಹೀಗಾಗಿ ಎಲ್ಲೋ ಒಂದು ಕಡೆ ರಾತ್ರೋರಾತ್ರಿ ಎಲ್ಲ ವಿಚಾರ ಮಾತುಕತೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಇಲ್ಲಿ ಸ್ಥಳವನ್ನ ಕೊಡ್ತೀವಿ ಅಂತ ಹೇಳಿ ಒಪ್ಪಿಕೊಂಡಿದ್ರು ಸಹ ಏಕಾಏಕಿ ಹೀಗೆ ಪ್ರತಿಮೆಯನ್ನ ಧ್ವಂಸ ಮಾಡಿ ಇಲ್ಲಿಂದ ಕೊಂಡೊಯ್ದಿರೋದು ಅವರ ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣವಾಗಿರೋದು ಹೀಗಾಗಿ ಎಲ್ಲ ಒಂದು ಕಡೆ ಸೋಮಣ್ಣ ಅವರು ಇಲ್ಲಿ ನಿಂತಿ ಕೆಲಸವನ್ನ ಮಾಡಬೇಕು ಇದು ವಿಷ್ಣುವರ್ಧನ್ ರವರಿಗೆ ಆದಂತ ಅವಮಾನವಲ್ಲ ಈ ಕ್ಷೇತ್ರದ ಸೋಮಣ್ಣನವರಿಗೆ ಆದಂತ ಅವಮಾನ ಹೀಗಾಗಿ ಆ ಒಂದು ಪ್ರತಿಮೆ ಏನಿದೆ ಪ್ರತಿಮೆಯನ್ನ ಮತ್ತೆ ಮರುಪ್ರತಿಷ್ಠಾಪಿಸುವ ಕೆಲಸ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಅಭಿಮಾನಿಗಳು ಆಗ್ರಹವನ್ನ ಪಡಿಸುತ್ತಿರೋದು ಓಕೆ ನರಸಿಂಹಮೂರ್ತಿ ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ